ಶಿವಮೊಗ್ಗದಲ್ಲಿ ಮೊಬೈಲ್ ಕಳ್ಳರ ಹಾವಳಿ ಹೆಚ್ಚುತ್ತಲೇ ಇದೆ. ಒಂಟಿ ಜನರ ಈ ಕದಿಮರ ಟಾರ್ಗೆಟ್. ಶಿವಮೊಗ್ಗದ ವಿನೋದ ನಗರದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ನಿವಾಸದ ಸಮೀಪವೇ ಮೊನ್ನೆ ಕಳ್ಳರು ಕಳ್ಳತನದ ಕೃತ್ಯ ಎಸಗಿದ್ದಾರೆ. ರಾತ್ರಿ 9:30 ಸುಮಾರಿಗೆ ಊಟ ಮಾಡಿ ವಾಕ್ ಮಾಡುವ ವೇಳೆ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಈ ಕೃತ್ಯ ಎಸಗಿದ್ದಾರೆ. ಈ ಕುರಿತು ವಿನೋದ ನಗರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಸೋಮವಾರ ಕೃತ್ಯ ನಡೆದಿರೋ ಇದುವರೆಗೂ ಮೊಬೈಲ್ ಕಳ್ಳರು ಸೆರೆ ಸಿಕ್ಕಿಲ್ಲ. ಆಗಾಗ ಈ ರೀತಿಯ ಪ್ರಕರಣಗಳು ವರದಿಯಾಗುತ್ತಿದ್ದರೂ ಪೊಲೀಸರು ತಲೆಕೆಡಿಸಿಕೊಳ್ಳದೆ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹದಿನಾಲ್ಕನೇ ತಾರೀಕು ರಾತ್ರಿ 9:30 ಊಟ ಮಾಡಿ ಇದೇ ರೋಡ್ನಲ್ಲಿ ವಾಕ್ ಹೋಗ್ತಾ ಇದ್ದೆ. ಯಡಿಯೂರಪ್ಪರ ಮನೆ ಕಾರ್ನರ್ ರೋಡಲ್ಲಿ ಬೈಕ್ ನಿಲ್ಲಿಸಿಬಿಟ್ಟು ಇಬ್ಬರು ಹಿಂದ್ಗಡೆಯಿಂದ ಬಂದು, ಒಬ್ಬ ಬೈಕ್ ನಿಲ್ಸ್ಕೊಂಡಿದ್ದ, ಇನ್ನೊಬ್ಬ ಬಂದು ಹಿಂದ್ಗಡೆಯಿಂದ ದಬ್ಬಿ ನನ್ನ ಮೊಬೈಲನ್ನು ಕಿತ್ಕೊಂಡು ಹೋದ. ನಾ ಕೂಗಿದ್ರು ಇಲ್ಲಿ ಜನ ಯಾರು ಸಂದಣೆ ಇರಲಿಲ್ಲ. ಹಂಗಾಗಿ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ರಾತ್ರಿ 9:30. ಹಾಂ, ಇಲ್ಲೇ ಆಗಿದ್ದು, ಇದೇ ಸ್ಪಾಟ್, ನಾನು ನಿಂತಿರೋ ಸ್ಪಾಟಲ್ಲೇ ಆಗಿರೋದು. ಕಂಪ್ಲೇಂಟ್ ಆಗಿದೆ, ಕಂಪ್ಲೇಂಟ್ ಎಲ್ಲ ರಾತ್ರಿನೇ ಕೊಟ್ಟಿದ್ದೀವಿ. ಪೊಲೀಸರು ಕೂಡ ಇಲ್ಲಿ ಸ್ಪಾಟಿಗೆ ಹಾಜರಾಗಿದ್ದರು.